ಮೊನ್ನೆ ತನ್ನ ಕ್ಷೇತ್ರದ ಮತದಾರರ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ ಸಾಧ್ಯವಾಗದೆ ಕಾಲ್ ಕಿತ್ತ ಸಂಸದ ತೇಜಸ್ವಿ ಸೂರ್ಯ ಮತ್ತೊಂದು ಜನವಿರೋಧಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅವರು ಎರಡ್ ತರದ ಚಾಳಿ ಮತ್ತೆ ಮತ್ತೆ ಬಹಿರಂಗ ಆಗ್ತಾನೆ ಇದೆ. ಮೊದಲನೇದು, ಅದು ಏನೇ ಮಾತಾಡುವಾಗ ಕಾಂಗ್ರೆಸ್ ಅನ್ನ ನೆಹರುವನ್ನ ಬಯಲೇಬೇಕು, ಮತ್ ಹಾಗೆ ಬೈಯುವಂತ ಬರದಲ್ಲಿ ಅದು ತನ್ನನ್ನ ತಾನೇ ಹಾಸ್ಯಾಸ್ಪದವಾಗಿಸ್ಕೊಳ್ತಾ ಇರತ್ತೆ, ತನ್ನ ವೈರುಧ್ಯವನ್ನ ತಾನೇ ಎತ್ತಿ ತೋರಿಸ್ಕೊಳ್ತಿರತ್ತೆ. ಇನ್ ಎರಡನೇದು, ತಾನು ಬಚಾವ್ ಆಗೋದಿಕ್ಕೆ, ತನ್ನ ತಪ್ಪುಗಳನ್ನ ಮರೆಮಾಚೋದಿಕ್ಕೆ ಅದು ಮತ್ತೆ ಮತ್ತೆ ಹಿಂದುತ್ವವನ್ನ ಬಳಸ್ಕೊಳ್ತಾ ಜನರ ಗಮನವನ್ನ ಬೇರೆಡೆ ಸೆಳೆಯೋದನ್ನೇ ಇಷ್ಟು ಕಾಲನೂ ಮಾಡ್ಕೊಂಡು ಬಂದಿದೆ. ನಿನ್ನೆದು ಎರಡು ಹೇಳಿಕೆಗಳನ್ನ ಗಮನಿಸಿದಾಗ ಬಿಜೆಪಿಯೊಳಗೆ ಇರುವಂತಹ ವಿರೋಧಾಭಾಸಗಳು, ಅದರ ದ್ವಂದ್ವಗಳು ಮತ್ತಷ್ಟು ಸ್ಪಷ್ಟವಾಗುತ್ತೆ. ಮೊದಲನೆಯ ಹೇಳಿಕೆ ಪ್ರಧಾನಿ ಮೋದಿ ಅವರದ್ದು. ಅಸ್ಸಾಂನ ದಿಸ್ಪುರಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದಂತಹ ಮೋದಿ, ನಾನು 2014 ಭರವಸೆ, 2019 ವಿಶ್ವಾಸ ಹಾಗೂ 2024 ಗ್ಯಾರಂಟಿಯೊಂದಿಗೆ ಜನರ ಬಳಿ ಬಂದಿದ್ದೀನಿ ಅಂತ ಹೇಳಿದ್ರು. 2014 ಮೋದಿ ಆಪ್ಕೆ ಬೀಚ್ ಏಕ್ ಉಮೀದ್ ಲೇಕರ್ ಆಯಾ ಥಾ. 2019 ಮೇ ಮೋದಿ ಜಬ್ ಆಯಾ ತೋ ಏಕ್ ವಿಶ್ವಾಸ ಲೇಕರ್ ಆಯಾ, ಔರ್ 2024 ಮೇ ಆಜ್ ಜಬ್ ಮೋದಿ ಅಸಮ್ ಕಿ ಧರ್ತಿ ಪರ್ ಆಯಾ ಹೈ, ಮೋದಿ ಗ್ಯಾರಂಟಿ ಲೇಕರ್ ಆಯಾ ಹೈ. ಮುಂದಿನ 5 ಯಾವುದೇ ತಾರತಮ್ಯ ಇಲ್ಲದೆ ಉಚಿತ ಪಡಿತರ ಪೂರೈಸಲಾಗುವುದು, 70 ಹಾಗೂ ಅದಕ್ಕಿಂತ ಮೇಲಿನ ವರ್ಷದ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನ ನೀಡಲಾಗುವುದು ಅನ್ನುವಂತಹ ಭರವಸೆಯನ್ನ ಕೊಟ್ರು. ಅಬ್ ಬಿಜೆಪಿ ನೇ ಅಪ್ನೇ ಸಂಕಲ್ಪ ಪತ್ರ ಮೇ ಏಕ್ ಔರ್ ಬಡಿ ಘೋಷಣಾ ಕೀ ಹೈ, ಜಿಸ್ಕಾ ಲಾಭ ದೇಶ್ ಕೇ ಹರ್ ಘರ್ ಕೋ ಹೋಗಾ, ಔರ್ ವೋ ಭೀ ಬಿನಾ ಭೇದ ಭಾವ್ ಕೇ ಹೋಗಾ. ಇನ್ನೊಂದ್ ಕಡೆ ಅವರದೇ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಎನ್ಐಗೆ ನೀಡಿದಂತಹ ಒಂದು ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಹಾಗೂ ಮೂಲಭೂತ ಯೋಜನೆಗಳ ಹಣವನ್ನ ಮತಿಹೀನ ಉಚಿತ ಕೊಡುಗೆಗಳಿಗೆ ಬಳಸ್ತಾ ಇದೆ ಅಂತ ಹೇಳಿದ್ದಾರೆ. ಎಲ್ಲಾ ಹಣವನ್ನ ಕಾಂಗ್ರೆಸ್ ಈಗ ಗ್ಯಾರಂಟಿಗಳು ಹಾಗೂ ಉಚಿತ ಕೊಡುಗೆಗಳನ್ನ ಈಡೇರಿಸೋದಿಕ್ಕೆ ಬಳಸ್ತಾ ಇದೆ, ರಾಜ್ಯವನ್ನ ದಿವಾಳಿಯತ್ತ ದೂಡ್ತಾ ಇದೆ ಅನ್ನೋದು ಅವ್ರ ಟೀಕೆ. ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಇದೇ ರೀತಿಯ ನೀತಿಗಳನ್ನ ಘೋಷಣೆ ಮಾಡಿದೆ ಅಂತ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಎರಡೂ ಹೇಳಿಕೆಗಳಲ್ಲಿ ಎದ್ದು ಕಾಣುವಂತಹ ವೈರುಧ್ಯವನ್ನ ಗಮನಿಸಬೇಕು. ಒಂದ್ ಕಡೆ ಮೋದಿ ಅವರು ಈ ಬಾರಿ ತಾನು ಗ್ಯಾರಂಟಿಗಳೊಂದಿಗೆ ಜನರ ಬಳಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಅವ್ರದೇ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ನಕಲು ಮಾಡಿ ಮೋದಿ ಗ್ಯಾರಂಟಿ ಮಾಡಿಕೊಂಡಿರುವ ಬಿಜೆಪಿ ಇಂತಹ ದ್ವಂದ್ವ ನಿಲುವನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗಿ ನಿಂತು ತೋರಿಸ್ತಾನೆ ಬಂದಿದೆ. ಅದರಲ್ಲೂ ಈ ತೇಜಸ್ವಿ ಸೂರ್ಯ ಅನ್ನುವಂತಹ ಬಾಲಿಶ ಸಂಸದ ಬಹಳ ಸಮಯದಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದನ್ನ ನೋಡಿದ್ದೀವಿ. ವಿಮಾನದ ಎಮರ್ಜೆನ್ಸಿ ಡೋರ್ ಅನ್ನ ತೆರೆದು ತನ್ನ ಬಾಲಬುದ್ಧಿ ಪ್ರದರ್ಶಿಸಿದಂತಹ ಈ ಸಂಸದ ತನ್ನ ಹೇಳಿಕೆಗಳ ಮೂಲಕ ತಾನು ಅದೆಷ್ಟು ಅಪಕ್ವ ಹಾಗೂ ಅದೆಷ್ಟು ಜನವಿರೋಧಿ ಅನ್ನೋದನ್ನ ಬಹಳ ಸಾರಿ ತೋರಿಸಿದ್ದಿದೆ. ಜನಪ್ರತಿನಿಧಿಯಾಗಿ ಮಾಡಿದ ಏನೇನೂ ಇಲ್ಲದಿದ್ರು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಬೈಯುವಂತಹ ಚಾಳಿಯಲ್ಲಿ ಭಾರಿ ಜೋರು. ಈ ಸಂಸದರ ಪ್ರಕಾರ ಜನರಿಂದ ಆಯ್ಕೆಯಾದಂತಹ ಸರ್ಕಾರ ಜನರಿಗೆ ಅವರ ಹಕ್ಕುಗಳನ್ನ ನೀಡೋದು ತಪ್ಪು. ಬಡವರಿಗೆ ನೆರವಾಗುವಂತಹ ಉಚಿತ ಯೋಜನೆಗಳು ಈ ಸಂಸದನ ದೃಷ್ಟಿಯಲ್ಲಿ ಮತಿಹೀನ ಯೋಜನೆಗಳು. ಆದ್ರೆ ಅವ್ರದೇ ಮೋದಿ ಸರ್ಕಾರ ತನ್ನ ಆಪ್ತರಿಗೆ ನುಂಗಿ ಕೊಬ್ಬೋದಿಕ್ಕೆ 600 ಕೋಟಿ ಲಾಭ ಮಾಡಿಕೊಟ್ರು, ಅದು ಮಾತ್ರ ಇಂಥವ್ರ ದೃಷ್ಟಿಯಲ್ಲಿ ತಪ್ಪಲ್ವೇ ಅಲ್ಲ. ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರೆ ಅದರಿಂದ ದೇಶಕ್ಕೆ ಉಪಯೋಗ ಇಲ್ಲ, ಬದಲಿಗೆ ನಷ್ಟ ಅಂತ ಹೇಳಿದಂತಹ ದೊಡ್ಡ ಮನುಷ್ಯ ಇದೇ ಸಂಸದ. ಇಂಥ ರೈತ ವಿರೋಧಿ ಜನವಿರೋಧಿ ಮಂದಿ ಬಿಜೆಪಿ ಸಂಸದರಾಗಿ ಮತ್ತು ಜನವಿರೋಧಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಮೋದಿ ಸರ್ಕಾರ ಉದ್ಯಮಿಗಳ 10 ಲಕ್ಷ ಕೋಟಿ ಸಾಲ ರೈಟ್ ಆಫ್ ಮಾಡಿದ್ರಿಂದ ದೇಶಕ್ಕೆ ಎಷ್ಟು ನಷ್ಟವಾಗಿದೆ ಅಂತ ಈ ತೇಜಸ್ವಿ ಸೂರ್ಯ ಯಾವತ್ತಾದ್ರೂ ಹೇಳಿದಾರ? ಈಗ ಇದೇ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಮತಿಹೀನ ಯೋಜನೆಗಳು ಅಂತ ಹೇಳುವಾಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಕಲ್ ಮಾಡಿನೇ ತಮ್ಮ ಪಕ್ಷ ಮೋದಿ ಗ್ಯಾರಂಟಿ ಅಂತ ಅಬ್ಬರ ಮಾಡ್ತಾ ಇರೋದು ಅಂತ ಇವ್ರಿಗೆ ಗೊತ್ತಿಲ್ವಾ? ಅಷ್ಟಕ್ಕೂ ಕೆಟ್ಟ ರಾಜಕಾರಣ ಮಾಡೋದು ಮಾತ್ರ ಗೊತ್ತಿರುವಂತಹ ಈ ಸಂಸದ ಯಾವಾಗ್ಲಾದ್ರೂ ಜನಪರವಾಗಿ ಮಾತಾಡಿದೀಯಾ? ಈ ಬಿಜೆಪಿ ಸಂಸದ ಒಬ್ಬ ವೀರ ಯೋಧನ ಬಲಿದಾನವನ್ನ ಕೂಡ ತನ್ನ ಸುಳ್ಳು ಸುದ್ದಿಯ ಫ್ಯಾಕ್ಟರಿಗೆ ಸರಕಾಗಿ ಮಾಡ್ಕೊಂಡಿದ್ದನ್ನ ಕೂಡ ನೋಡಿದೀವಿ. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲೂ ಕೂಡ ಕೋಮು ಸೋಂಕನ್ನ ಹರಡೋದಿಕ್ಕೆ ಹೋಗಿ ತನ್ನ ಬಂಡವಾಳವನ್ನ ತಾನೇ ಬಯಲು ಮಾಡ್ಕೊಂಡಂತಹ ಸಂಸದ ಈ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಬಂದು ಬೇರೆ ಯಾರೇ ಆಗಿದ್ರು ವಿಮಾನದ ಎಮರ್ಜೆನ್ಸಿ ಡೋರ್ ಅನ್ನ ತೆಗೆದಿದ್ರೆ ಅದನ್ನ ಭಯೋತ್ಪಾದಕ ಕೃತ್ಯ ಅನ್ನೋದಿಕ್ಕೂ ಕೂಡ ಇದೇ ಬಿಜೆಪಿಯವರು ಹಿಂಜರಿತಾ ಇರಲಿಲ್ಲ ಅಲ್ವಾ?
ಹಿಂದೂ ರಾಷ್ಟ್ರ ಸ್ಥಾಪಿಸೋದಿಕ್ಕೆ ಇಲ್ಲಿ ಫೈನಲ್ ಸೊಲ್ಯೂಷನ್ ಒಂದೇ ದಾರಿ ಅಂತ ಹೇಳಿ ಮತ್ತೆ ನಾಲಿಗೆ ಕಚ್ಕೊಂಡಂತಹ ಸಂಸದ ಈ ತೇಜಸ್ವಿ ಸೂರ್ಯ. ತಿನ್ನುವ ಅನ್ನದಿಂದ ಹಿಡಿದು ಮನುಷ್ಯನ ಪ್ರಾಣದವರೆಗೆ ಎಲ್ಲದರಲ್ಲಿಯೂ ಕೋಮುವಾದವನ್ನ ಎಳೆ ತರುವಂತಹ ಇಂಥವರನ್ನ ಬಿಜೆಪಿ ಸಾಕೊಂಡಿದೆ. ಮತ್ತು ಇಂಥವರು ಜನಪ್ರತಿನಿಧಿಯಾಗಿ ಮಾಡಿದ್ದು ಜನಪಯೋಗಿ ಕೆಲಸಗಳನ್ನ ಅಲ್ಲ, ಬದಲಿಗೆ ಬರೀ ದ್ವೇಷದ ವಿಷ ಬಿತ್ತುವಂತ ಕೆಲಸವನ್ನ. ಇವರು ಜನತೆ ಕೇಳುವಂತಹ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಓಡ್ ಹೋಗಿ ಅವಿತುಕೊಳ್ಳೋದು ಕೂಡ ಹಿಂದುತ್ವದ ಪರದೆ ಹಿಂದೆ. ಈಗ ಈ ಸಂಸದನ ಹೇಳಿಕೆಯನ್ನ ನೀವು ಗಮನಿಸಿ. ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅನ್ನುವಂತಹ ಬಿಜೆಪಿ ವಾದದ ಮುಂದುವರಿಕೆ ಅನ್ನುವಂತೆ ಉಚಿತ ಕೊಡುಗೆಗಳು ಕರ್ನಾಟಕದಲ್ಲಿ ಅನಾಹುತಕಾರಿ ಪರಿಣಾಮವನ್ನ ಬೀರ್ತಾ ಇದೆ ಅನ್ನೋದು ಈ ಸಂಸದನ ತರ್ಕ. ಹಾಗಾದ್ರೆ ಬಿಜೆಪಿ ಯಾಕೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಹಾಗೂ ಈಗ ಮಹಾ ಚುನಾವಣೆಯಲ್ಲಿ ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದೆ? ಮೋದಿಗೆ ಗ್ಯಾರಂಟಿ ಅಂತ ಘೋಷಣೆಗಳನ್ನ ಮಾಡ್ತಾ ಇರೋದು ದೇಶವನ್ನ ದಿವಾಳಿ ತಳ್ಳುವಂತ ಪ್ರಯತ್ನ ಅಂತ ಈ ಬಿಜೆಪಿ ಸಂಸದನಿಗೆ ಭಾವಿಸ್ತಾ ಇಲ್ವಾ? ಬಿಜೆಪಿ ಪ್ರಣಾಳಿಕೆಯಲ್ಲಿ ಮುಂದಿನ 5 ವರ್ಷಗಳವರೆಗೆ ದೇಶದ ಕೋಟ್ಯಾಂತರ ಜನರಿಗೆ ಉಚಿತ ಪಡಿತರವನ್ನ ಮುಂದುವರಿಸಲಾಗುವುದು ಅಂತ ಹೇಳಲಾಗಿದೆ. ಅಗಲೇ 5 ವರ್ಷೋ ತಕ್ ಆಪ್ಕೋ ಮುಕ್ತ ರಾಷನ್ ಐಸೆ ಹೀ ಮಿಲ್ತಾ ರಹೇಗಾ, ಬಿನಾ ಭೇದ ಭಾವ ಮಿಲ್ತಾ ರಹೇಗಾ. ಹಾಗಾದ್ರೆ ಇದು ಮತಿಹೀನ ಯೋಜನೆಯ 3 ಕೋಟಿ ಲಕ್ಷಾಧಿಪತಿ ಅಕ್ಕಂದಿರು ಅನ್ನುವಂತಹ ಬಿಜೆಪಿ ಕಾರ್ಯಕ್ರಮ ಮತಿಹೀನನ? ಮೇರಿ ಕೋಶಿಶ್ ಯಹಿ ಹೈ ಕಿ ಜ್ಯಾದಾ ಸೇ ಜ್ಯಾದಾ ಬಹನೋ ಕೋ ಲಖಪತಿ ದೀದಿ ಬನಾ ಸಕೂ. ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವ ಮೂಲಕ ವಿದ್ಯುತ್ ಬಿಲ್ ಶೂನ್ಯಗೊಳಿಸಲಾಗುವುದು ಅನ್ನುವಂತಹ ಬಿಜೆಪಿ ಭರವಸೆ ದಿವಾಳಿಗೆ ಕಾರಣ ಆಗುವಂತಹ ಯೋಜನೆನ? ಈ ಪ್ರಶ್ನೆಗಳಿಗೆ ತೇಜಸ್ವಿ ಸೂರ್ಯ ಉತ್ತರಿಸೋದಿಕ್ ಸಾಧ್ಯನಾ? ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಹೇಗ್ ಜನರಿಗೆ ಯಾವ ಗ್ಯಾರಂಟಿಯನ್ನು ಕೊಡದೆ ದೇಶದ ಆರ್ಥಿಕತೆಯನ್ನ ದಿವಾಳಿ ಎಬ್ಬಿಸ್ತು ಅನ್ನೋದು ತೇಜಸ್ವಿ ಸೂರ್ಯ ಗೊತ್ತಿಲ್ವಾ? ಮೂಲಭೂತ ಸೌಲಭ್ಯಕ್ಕೆ 10 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ರೆ 30 ಲಕ್ಷ ಕೋಟಿ ರೂಪಾಯಿ ಲಾಭ ಬರುತ್ತೆ ಅನ್ನುವಂತಹ ಮೂರ್ಖ ಹೇಳಿಕೆ ನೀಡುವಂತಹ ಈ ಸಂಸದನಿಗೆ ಈ ದೇಶದ ಆರ್ಥಿಕ ಸ್ಥಿತಿ ಮೋದಿ ಅವಧಿಯಲ್ಲಿ ಯಾವ ಗತಿಗಿಳಿದಿದೆ ಅನ್ನುವಂತಹ ಅರಿವಾದರೂ ಇದೆಯಾ? ಮೋದಿ ಸರ್ಕಾರ ತನ್ನ ಆಡಳಿತದ ಅವಧಿಯಲ್ಲಿ ತನ್ನ ಕೆಲವೇ ಕೆಲವು ಆಪ್ತರ ಆಸ್ತಿ 10 ಲಕ್ಷ ಕೋಟಿ ಹೆಚ್ಚಿಸಿ ದೇಶಕ್ಕೆ ಅಷ್ಟೇ ನಷ್ಟ ಉಂಟು ಮಾಡಿದೆ ಅಂತ ಈ ಸಂಸದನಿಗೆ ಅನಿಸಿಲ್ವಾ? ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶಕ್ಕೆ ಲಾಭ ಇಲ್ಲ ಅಂತ ಹೇಳುವ ಈ ಸಂಸದನಿಗೆ ಮೋದಿ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟವ್ರೆ 1,000,000,000,000 ರೂಪಾಯಿ ಸಾಲ ಎತ್ತಿ ನಮ್ ದೇಶದ ಬ್ಯಾಂಕ್ ಗಳನ್ನ ದಿವಾಳಿ ಎಬ್ಬಿಸಿ ಸಾಲ ಸಾಲಗೆ ವಿದೇಶ ಕಾರ್ ಹೋಗಿ ಅಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಈತನಿಗೆ ಗೊತ್ತಿಲ್ವಾ? ಅಂಥವರಿಗೆ ಸಾಲ ಕೊಟ್ಟು ಕಂಗೆಟ್ಟಂತಹ ಬ್ಯಾಂಕ್ ಗಳನ್ನ ರಕ್ಷಣೆ ಮಾಡೋದಿಕ್ಕೆ ತಮ್ಮದೇ ಬಿಜೆಪಿ ಸರ್ಕಾರ ಇಲ್ಲಿನ ಜನಸಾಮಾನ್ಯರು ಕಟ್ಟಿದಂತಹ ತೆರಿಗೆ ದುಡ್ಡನ್ನೇ ಬಳಸ್ತಾ ಇದೆ ಅನ್ನೋದು ತೇಜಸ್ವಿ ಸೂರ್ಯ ಗೊತ್ತಿಲ್ವಾ? ಲಾಭದಾಯಕ ಸರ್ಕಾರಿ ಉದ್ಯಮಗಳನ್ನ ಮೋದಿ ಸರ್ಕಾರ ತನ್ನ ಆಪ್ತ ಕಾರ್ಪೊರೇಟ್ಗಳಿಗೆ ಕೊಡ್ತಾ ಇರೋದು ದೇಶದ ಆರ್ಥಿಕತೆ ದಿವಾಳಿ ಆಗುವಂತಹ ಕ್ರಮ ಅಂತ ಈ ಬಿಜೆಪಿ ಸಂಸದರಿಗೆ ಗೊತ್ತಿಲ್ವಾ? ಇಲ್ಲಿ ಆರ್ಥಿಕತೆ ದಿವಾಳಿ ಆಗೋದು ದಿಢೀರ್ ನೋಟ್ ಬ್ಯಾನ್, ಅವೈಜ್ಞಾನಿಕ GST ಜಾರಿಯಿಂದ 1,000,000 ಸಣ್ಣ ಮಧ್ಯಮ ವ್ಯಾಪಾರಗಳು ನಾಶ ಆಗೋ ಮೂಲಕ. ಇಲ್ಲಿ ಆರ್ಥಿಕತೆ ದಿವಾಳಿ ಆಗೋದು ಉದ್ಯೋಗ ಸೃಷ್ಟಿ ಮಾಡದೆ ಕೋಟ್ಯಾಂತರ ಯುವ ಜನರನ್ನ ಬೀದಿ ಪಾಲ್ ಮಾಡಿದಾಗ. ಇಲ್ಲಿ ಆರ್ಥಿಕತೆ ದಿವಾಳಿ ಆಗೋದು ಈ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆಯನ್ನ ತಡೆಯದೇ ಇದ್ದಾಗ, ಡಾಲರ್ ಎದುರು ರೂಪಾಯಿ ಪಾತಾಳ ಸೇರಿದಾಗ. ಇಲ್ಲಿ ಆರ್ಥಿಕತೆ ದಿವಾಳಿ ಆಗೋದು ಸರ್ಕಾರದ ಎಲ್ಲಾ ನೀತಿಗಳನ್ನ ಕೇವಲ ಒಂದಿಬ್ರು ಉದ್ಯಮಿಗಳ ಲಾಭಕ್ಕೆ ಬೇಕಾದ ಹಾಗೆ ತಿರುಚಿದಾಗ. ಇಲ್ಲಿ ಆರ್ಥಿಕತೆ ದಿವಾಳಿ ಆಗೋದು ಬೃಹತ್ ಉದ್ಯಮಿಗಳ 1,00,000,000,000 ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಿಬಿಟ್ಟಾಗ. ಆದ್ರೆ ತೇಜಸ್ವಿ ಸೂರ್ಯ ಅಂತ ಈ ಬಿಜೆಪಿ ಸಂಸದರು ಜನರಿಗೆ ಕೊಡೋದನ್ನ, ಜನಸಾಮಾನ್ಯರ ಬದುಕಿಗೆ ಕೊಂಚ ನೆಮ್ಮದಿ ನೀಡೋದಿಕ್ಕಂತ ತಂದಿರುವಂತಹ ಯೋಜನೆಗಳನ್ನ ಅದು ಹೇಗೆ ಮತಿಹೀನ ಯೋಜನೆಗಳು ಅನ್ನುವಂತ ಉದ್ದಟತನವನ್ನ ತೋರಿಸ್ತಾರೆ. ಜನರಿಗೆ ಅವ್ರ ಹಕ್ಕುಗಳನ್ನ ಕೊಡೋದನ್ನೇ ದಿವಾಳಿ ಕ್ರಮ ಅಂತ ಹೇಳುವಂತಹ ಈ ಸಂಸದರು ಅದು ಯಾವ ಧೈರ್ಯದಲ್ಲಿ ಜನರೆದುರು ಹೋಗಿ ಮತವನ್ನ ಕೇಳ್ತಾರೆ? ಹೀಗೆ ಜನರಿಗೆ ಕೊಡೋದನ್ನ ವಿರೋಧ ಮಾಡುವವರು ಹೇಗೆ ಜನಪ್ರತಿನಿಧಿ ಆಗೋದಿಕ್ಕೆ ಅರ್ಹರು? ಇಂಥವ್ರು ತಾವೆಷ್ಟು ನಾಲಾಯಕ್ ಅನ್ನೋದನ್ನ ತಾವೇ ಬಟಾಬೈಲ್ ಮಾಡ್ಕೊಳ್ತಾ ಇದಾರಲ್ವಾ? ಇಷ್ಟಾದ ಮೇಲೂ ಇಂಥವ್ರನ್ನ ಅವರು ಬಿಜೆಪಿ ಸಾಕತ್ತೆ. ಬಡವರನ್ನ ವಿರೋಧ ಮಾಡುವವರು ದೇಶವನ್ನ 3ನೇ ಅವಧಿಗೆ ಆಳುವಂತ ಯತ್ನದಲ್ಲಿದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.